ಹಿಂದಿನ ಕ್ಲಾಸ್ನಲ್ಲಿ ನಾವು 1ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೂ ಕಲ್ತಿದ್ದೀನಿ ಮತ್ತೆ ಹಿಂದಿನ ಕ್ಲಾಸ್ನಲ್ಲಿ ನಾನು ವಿಡಿಯೋಸ್ ಅಪ್ಡೇಟ್ ಮಾಡಿದ್ದೀನಲ್ಲ ಆ ಆಂಜನೇಯ ಸ್ವಾಮಿ ಮೂರ್ತಿ ಯಾವುದು ಅಂತಂದ್ರೆ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಈ ಮೈಸೂರು ಬೆಂಗಳೂರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಮದ್ದೂರು ಅಂತ ಒಂದು ತಾಲೂಕು ಇದೆ ಆ ತಾಲೂಕಿನಲ್ಲಿರುವ ಒಂದು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೂಲ ವಿಗ್ರಹದ ಫೋಟೋ ಅದು ಅದರದು ಏನ್ ವಿಶೇಷತೆ ಆಂಜನೇಯ ಸ್ವಾಮಿದು ಅಂತಂದ್ರೆ ನಿಮಗೆ ಪ್ರತಿ ವರ್ಷನೂ ಆ ಕಲ್ಲು ಬೆಳೀತಾ ಹೋಗುತ್ತೆ ಮತ್ತೆ ಅದಕ್ಕೆ ವಿಶಿಷ್ಟವಾದ ಒಂದು ಪವಾಡವಿದೆ ಹಾಗಾಗಿ ಯಾರಾದರೂ ಮೈಸೂರು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಆ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಕೇಳ್ಕೊತೀನಿ ಈಗ ನಾವು 20ನೇ ಶ್ಲೋಕದಿಂದ ಕಲಿತಾ ಹೋಗೋಣವಾ ದುರ್ಗಮ ಖಾಜ ಜಗತ್ ಕೆ ಜೇತೆ सुगम अनुग्रह तुम्हारे तेते दुर्गम खाज जगत के जेते सुगम अनुग्रह तुम्हारे तेते ईगा 20ನೇ ಶ್ಲೋಕಣ ಒಂದು ಬಾರಿ ಹೇಳೋಣ दुर्गम खाज जगत के जेते सुगम अनुग्रह ತುಮಾರೆ ತೇತೆ ಈಗ 21ನೇ ಶ್ಲೋಕಕ್ಕೆ ಹೋಗೋಣ ರಾಮ ದುವಾರೆ ತುಮ ರಖವಾರೆ ಹೋತ ನ ಆಜ್ಞಾ ಬಿನು ಪೈಸಾರೆ ರಾಮ ದುವಾರೆ तुम रखवारे होता ना आज्ञा बिन पैसारे ईगा 21ನೇ ಶ್ಲೋಕಣ ಒಂದು ಬಾರಿ ಹೇಳೋಣ ರಾಮ ದುವಾರೆ तुम रखवारे होता ना आज्ञा बिन पैसारे ಈಗ ನೆಕ್ಸ್ಟ್ 22ನೇ ಶ್ಲೋಕ ಸಬ್ ಸುಖ ಲೈಹಿ ತುಮಾರಿ ಶರಣ ತುಮ ರಕ್ಷಕ ಕಾಹೋ ಕೋ ಧರಣ ಸಬ್ ಸುಖ ಲೈಹಿ ತುಮಾರಿ ಶರಣ तुम रक्षक काहो को धरना ईगा 22ನೇ ಶ್ಲೋಕಣ ಒಂದು ಬಾರಿ ಹೇಳೋಣ सब सुख लही तुम्हारी शरण तुम रक्षक काहो को धरना ईगा 23ನೇ ಶ್ಲೋಕಕ್ಕೆ ಹೋಗೋಣ आपन तेज संहारो आपई तीनों लोक हांक तेम कांपई आपन तेज संहारो आपई तीनों लोक हांक तेम कांपई ಈಗ 23ನೇ ಶ್ಲೋಕಣ ಒಂದು ಬಾರಿ ಹೇಳೋಣ ಆಪನ ತೇಜ ಸಂಹಾರೋ ಆಂಪೈ ತೀನೋಂ ಲೋಕ ಹಾಂಕ ತೇಂ ಕಾಂಪೈ ಈಗ 24ನೇ ಶ್ಲೋಕಕ್ಕೆ ಹೋಗೋಣ ಭೂತ ಪಿಶಾಚ ನಿಕಟ ನಹಿಂ ಆವೈ ಮಹಾವೀರ जब नाम सुनावै भूत पिशाच निकट नहिं आवै महावीर जब नाम सुनावै ईग 24ನೇ ಶ್ಲೋಕಣ ಒಂದು ಬಾರಿ ಹೇಳೋಣ भूत पिशाच निकट नहिं आवै महावीर जब नाम सुनावै ಈಗ 25ನೇ ಶ್ಲೋಕಕ್ಕೆ ಹೋಗೋಣ ನಾಸೈ ರೋಗ ಹರೈ
सब पीरा जपत निरंतर हनुमत वीरा नासय रोग हरय सब पीरा जपत निरंतर हनुमत वीरा ಈಗ 25ನೇ ಶ್ಲೋಕನ ಒಂದು ಬಾರಿ ಹೇಳೋಣ. ನಾಸೈ ರೋಗ ಹರೈ ಸಬ್ ಪೀರ ಜಪತ್ ನಿರಂತರ ಹನುಮತ ವೀರ.